ನಮಸ್ಕಾರ, ಸ್ವಾಗತ. ಕ್ಷಮೆ ಇರಲಿ, ನಾವು ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲಾಗುವಂಥ ಸಿದ್ಧತೆಗಳಿರ್ಬೋದು, ನಮ್ಮ ಗಣ್ಯರನ್ನ ನಿರೀಕ್ಷೆ ಮಾಡುವಂಥ ಕ್ಷಣಗಳಿರ್ಬೋದು. ಹಾಗಾಗಿ ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತಾ ಪ್ರೆಸ್ ಮೀಟ್ನ ನಾವು ಶುರು ಮಾಡ್ತಾ ಇರೋದು. ಹೆಚ್ಚು ಮಾತೇನಿಲ್ಲ, ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ. ಅಕ್ಷಿ ಚಿತ್ರ ನಾವು ನಿರ್ಮಾಣ ಮಾಡಿ ನಾವು ಹೊರಗಡೆ ಬರ್ತೀವಿ ಅಂದಾಗ ಮೊದಲನೇ ಒಂದು ಪ್ರೆಸ್ ಮೀಟ್ ಮಾಡಿದಾಗ್ಲಿಂದಲೂ ಕೂಡ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಸೊ ನಿಮಗೆಲ್ಲ ನಾವು ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ, ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಂಥ ಒಂದು ಸಾಮಾಜಿಕ ಕಳಕಳಿ ಅಥವಾ ನೇತ್ರದಾನದ ಅರಿವನ್ನು ಮೂಡಿಸುವಂತ ಇರೋ ಚಿತ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದಾಗ್ಲೂ ಕೂಡ ನೀವು ಅಷ್ಟೇ ಪ್ರೀತಿಯಿಂದ ನಮಗೆ ಸಹಕಾರವನ್ನು ವ್ಯಕ್ತಪಡಿಸಿದ್ರಿ. ಅದರ ಜೊತೆಗೆ ಇಂಥ ಸಿನಿಮಾಗಳು ಹೆಚ್ಚು ಜನ ನೋಡಬೇಕು ಅನ್ನೋಂಥ ಉದ್ದೇಶದಿಂದ ನಮಗೆ ಇಲ್ಲ ಈ ಸಿನಿಮಾ ರಿಲೀಸ್ ಮಾಡಿಕೊಡಿ ಅಂತ ಹೇಳಿ ಸುಪ್ರೀಂ ಸ್ಟೀಲ್ಸ್ನ ಶ್ರೀತಾ ವೆಂಕಟೇಶ್ ಗುಪ್ತಾ ಸರ್ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ನಾವು ಅವ್ರನ್ನ ಪರಿಚಯ ಮಾಡುವಂಥ ಸಂದರ್ಭದ ಇನ್ನೊಂದು ಪ್ರೆಸ್ ಮೀಟ್ನಲ್ಲಿ ಕೂಡ ನೀವು ನಮಗೆ ಸಪೋರ್ಟ್ ಮಾಡಿದ್ರಿ. ನಾನು ಅವ್ರಿಗೆ ಸರ್ಗೆ ನಿಮಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದಲ್ಲದೆ ಜಾಕ್ ಮಂಜು ಸರ್, ನಾನೇನು ಅವ್ರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಅಂದರೆ ತುಂಬಾ ದೊಡ್ಡ ಮಟ್ಟದ ಸಿನಿಮಾಗಳನ್ನ ಇವತ್ತು ಕನ್ನಡ ಚಿತ್ರರಂಗವನ್ನ ತಿರುಗಿ ನೋಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದಂಥ ನಿರ್ಮಾಣಗಳು ಅವ್ರನ್ನ ಮತ್ತೆ ಮತ್ತೆ ನೆನಪಿಸ್ತಾ ಹೋಗುತ್ತೆ. ಅದಲ್ಲದೆ ಯಾರೇ ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಅಂತ ಹೇಳಿದಾಗ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಮಂಜು ಸರ್ ಅವತ್ತು ಮಾತಾಡ್ತಾ ಹೇಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಕಡಿಮೆನೆ ಮಾಡಿಬಿಟ್ಟಿದ್ದೆ, ಆದ್ರೆ ಇಂಥ ಸದಭಿರುಚಿಯ ಚಿತ್ರ ಜೊತೆಗೆ ನೇತ್ರದಾನ ಇರುವಂತಹ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಹೇಳಿದ್ರೆ ಇಂಥ ಸಿನಿಮಾನ ನಾನು ನಿಮ್ ಜೊತೆ ಕೈ ಜೋಡಿಸೋದು ಅಂತ ಹೇಳಿದ್ರೆ ಅದು ನನಗೂ ಒಂದು ಒಳ್ಳೆ ಗೌರವ ಅಂತ ಹೇಳಿ ಅವ್ರು ನಮ್ ಜೊತೆ ಕೈ ಜೋಡಿಸಿದ್ದೀವಿಯಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ ಜೊತೆಗೆ ಕೈ ಜೋಡಿಸಿ ನಮ್ ಜೊತೆಗೆ ಇವತ್ತು ಪ್ರೆಸ್ ಮೀಟ್ಗೆ ಕೂಡ ಬಂದಿದ್ದೀರಾ. ಹಾಗಾಗಿ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮಗಾಗಲೇ ನಾನು ತುಂಬಾ ಸಲ ಮಾತಾಡ್ದಾಗ ಹೇಳಿದ್ದೀನಿ, ಈ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಕನಸು ಹೊತ್ತದ್ದು ಕಲಾದಿಗಳ ಸ್ಟುಡಿಯೋ ಅಂತ ಬ್ಯಾನರ್ ಮಾಡ್ಕೊಂಡಿದ್ದು, ಜೊತೆಗೆ ಈ ಚಿತ್ರದಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಷನ್, ಲಿರಿಕ್ಸು ಮತ್ತೆ ಒಂದು ಲೀಡ್ ಕ್ಯಾರೆಕ್ಟರ್ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಪ್ರತಿ ಸಲನೂ ಬಂದಾಗ್ಲೂ ಕೂಡ ಒಬ್ಬ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ನಿರೂಪಕನಾಗಿ ಮಾತನಾಡೋದಕ್ಕೆ ಕೊನೆಗೆ ಮೈಕ್ ನನ್ನ ಕಡೆಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ವಿಷಯಗಳನ್ನ ನಾನೇ ಮಾತನಾಡಬೇಕಾಗತ್ತೆ. ಇವತ್ತು ಕೂಡ ಅಷ್ಟೇ, ನಾವು ಚಿತ್ರ ಇಲ್ಲಿವರೆಗೂ ನಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅಥವಾ ಈಗ ಬಿಡುಗಡೆಗೆ ಸಿದ್ಧವಾಗಿದೆ ಅನ್ನೋದಾದ್ರೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು, ಅದಲ್ಲದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮನ್ನೆಲ್ಲ ಅಗಲಿದಂತ ಕರ್ನಾಟಕ ರತ್ನವನ್ನ ಪಡೆದಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೊಡ್ಡಮನೆ ಹುಡುಗ ಅವರನ್ನ ಸ್ಮರಿಸ್ತಾ ಅವರಿಗೋಸ್ಕರ ನಮ್ಮದೊಂದು ಚಿತ್ರದ ಒಂದು ಗೀತೆನ ನಾವು ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ. ನಮ್ಮ ಆಡಿಯೋ ಕೂಡ PRK ನಲ್ಲಿ ನಾವು ಕೊಟ್ಟಿರೋದ್ರಿಂದ ಸಾಕಷ್ಟು ಬಾರಿ ನಾವು PRK ಗೆ ಹೋಗ್ತಾನೆ ಇದ್ವಿ, ಅಲ್ಲಿ ಮಾತನಾಡ್ತಾನೆ ಇದ್ವಿ. ನಮಗೆ ಬಹಳ ಹೆಮ್ಮೆ ಅನ್ಸಿದ್ರು ಅಂತ ಹೇಳಿದ್ರೆ 2-3 ಸಲ ಪುನೀತ್ ಸರ್ ಮೀಟ್ ಮಾಡುವಂತ ಅವಕಾಶ ಸಿಕ್ತು. ಪುನೀತ್ ಸರ್ ಕಳೆದ ಬಾರಿ ಸಿಕ್ಕಿದಾಗ ಅವ್ರು ಹೇಳಿದ್ರು, ನಾನು ಪ್ರತಿ ಪೇಪರ್ ನಲ್ಲಿ ಮಾಧ್ಯಮದವ್ರು ಕೊಟ್ಟಿದ್ದು ಅಷ್ಟು ನ್ಯೂಸ್ ಅನ್ನ ನಾನು ನೋಡಿದ್ದೀನಿ, ಬಹಳ ಹೆಮ್ಮೆ ಅನ್ಸತ್ತೆ. ಒಂದು ನಮ್ಮ ಅಪ್ಪಾಜಿಯವರ ಸ್ಫೂರ್ತಿಯಿಂದ ಸಿನಿಮಾ ಮಾಡಿದ್ದು, ಇನ್ನೊಂದ್ ಕಡೆ ಏನಂತ ಹೇಳಿದ್ರೆ ಅಂದ್ರೆ ಅಷ್ಟು ಪವರ್ಫುಲ್ ಆಗಿ ಸಿನಿಮಾ ನೀವ್ ಹೆಂಗ್ ಮಾಡಿದ್ದೀರಾ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಈ ಸಿನಿಮಾ ನೋಡಬೇಕು ಅಂತ ಹೇಳಿ ಮನಸಾರೆ ಹೇಳಿದ್ದು ಪುನೀತ್ ಸರ್. ಅದಲ್ಲದೆ ಪುನೀತ್ ಸರ್ ನನಗೊಂದು ಪ್ರೈವೇಟ್ ಲಿಂಕ್ ಕೊಡಿ ಅಂತ ಕೂಡ ಕೇಳಿದ್ರು. ನಾವು ಪ್ರೈವೇಟ್ ಲಿಂಕ್ ಕೂಡ ಕೊಟ್ಟಿದ್ವಿ, ಆದ್ರೆ ಇವತ್ತಿನವರೆಗೂ ನಮಗೆ ಗೊತ್ತಿಲ್ಲ ಅವ್ರ ಕಣ್ಣುಗಳು ಖಂಡಿತ ನಾವು ನೋಡಿದೆ ಅಂತಾನೆ ಅಂದ್ಕೊಳ್ತೀವಿ. ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದ್ರು ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇರೋದ್ರಿಂದ ಆ ಕಣ್ಣುಗಳು ಎಲ್ಲೋ ಇದೆ, ಆ ಕಣ್ಣುಗಳು ಖಂಡಿತ ನೋಡುತ್ತೆ ನಮ್ಮ ಸಿನಿಮಾ ಅಂತ ನಮ್ಮ ಭರವಸೆ ಇದೆ. ಹಾಗಾಗಿ ಅಪ್ಪು ಸರ್ ಆಲ್ವೇಸ್ ವಿ ಲವ್. ಸೊ ಹಂಗಾಗಿ ಅಪ್ಪು ಸಾರ್ಗೊಂದು ಗೌರವವನ್ನ ಸೂಚಿಸ್ತಾ ನಾವು ಈ ಕಾರ್ಯಕ್ರಮ ಮುಂದುವರಿಸ್ತೀನಿ. ದಯವಿಟ್ಟು ನಾನು ನಮ್ಮ ಇನ್ನಿತರ ಪ್ರೊಡ್ಯೂಸರ್ಸ್ಗಳು ಅಂದ್ರೆ ಇಲ್ಲಿವರೆಗೂ ಮಾತನಾಡ್ತಾ ಇದ್ರು ರಮೇಶ್ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ, ರವಿಯವರು ಸ್ಟೇಜಿಗೆ ಬನ್ನಿ, ಆಮೇಲೆ ನಮ್ಮ ಕಲಾವಿದರ ಜೊತೆಯಲ್ಲಿದ್ದಾರೆ. ಬಹುಶಃ ಚಿತ್ರ ಯಶಸ್ಸಾಯಿತು ಅಥವಾ ಇಷ್ಟೆಲ್ಲಾ ಕಡೆ ರೀಚ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಕಲಾವಿದರು ಇಳಾ ವಿಟ್ಲ ಅವರಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇಬ್ರು ಬಾಲ ಕಲಾವಿದರಿದ್ದಾರೆ, ಸೌಮ್ಯ ಪ್ರಭು ಹಾಗೆ ಮಿಥುನ್, ದಯವಿಟ್ಟು ಸ್ಟೇಜಿಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಹುಶಃ ಇವು ನಾವೆಲ್ಲರೂ ಕೂಡ ಅಂದ್ರೆ ಸೇರಿ ಮಾಡಿದ ಕೆಲಸಕ್ಕೆ ಈ ಒಂದು ಗೌರವ ಸಿಕ್ಕಿರೋದು. ಹಾಗೆ ಮತ್ತೊಬ್ಬ ಕಲಾವಿದೆ ಇವರು ಕಸ್ತೂರಿ ಮೂಲಿಮನಿ ಅವರಿದ್ದಾರೆ, ನಾಗರಾಜ್ ರಾವ್ ಅವರಿದ್ದಾರೆ, ದಯವಿಟ್ಟು ಅವರು ಕೂಡ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ನಮ್ಮ ಟೆಕ್ನಿಕಲ್ ಕ್ರ್ಯೂ ಅಂದ್ರೆ ತುಂಬಾ ದೊಡ್ಡದಾಗಿದೆ. ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ದೇವೇಂದ್ರ ನಾಯ್ಡು ಅವರು ಒಂದು ಸ್ಕ್ರೀನ್ ಪ್ಲೇ ನಲ್ಲಿ ಇರ್ಬೋದು, ಇಷ್ಟೆಲ್ಲ ಕಾರ್ಯರೂಪಕ್ಕೆ ಬರಕ್ಕೆ ಅಂತ ಹೇಳಿದ್ರೆ ಚಿತ್ರ ಬಿಡುಗಡೆ ಆಗ್ಬೇಕು ಅಂತ ಹೇಳೋದಕ್ಕೆ ಕಾರಣಕರ್ತರು ಶ್ರೀ ದೇವೇಂದ್ರ ನಾಯ್ಡು ಅವರು. ನಾನು ಅವ್ರನ್ನೂ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ಅಂಡ್ ಪ್ಲಸ್ ನಮಗೆ ಡೈರೆಕ್ಷನ್ ವಿಭಾಗದಲ್ಲಿ ಮೀನಾ ರಘು ಅವರು, ದಯವಿಟ್ಟು ಅವ್ರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅಂಡ್ ಸಿನಿಮಾಟೋಗ್ರಫಿ, ಸಿನಿಮಾ ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಡೈರೆಕ್ಟರ್ ಒಳಗಡೆ ಮನಸ್ಸಲ್ಲಿ ಇದ್ರು ಕೂಡ ಅದನ್ನು ಹೊರಗಡೆ ತೋರಿಸೋದು ಅಂತ ಹೇಳಿದ್ರೆ ಅದು ಸಿನಿಮಾಟೋಗ್ರಾಫರ್ ಮುಕುಲ್ ಗೌಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಡೈರೆಕ್ಟರ್ ಆನ್ ದ ವೇ ಇದ್ದಾರೆ, ಬಿಕಾಸ್ ಏನಂದ್ರೆ ನಮ್ಮ ಸಾಂಗ್ ಎಸ್ ಹಂಗ ಅಂದಿದ ತಕ್ಷಣ ರೈಟ್ ಟೈಮ್ ಎಂಟ್ರಿ, ಡೈರೆಕ್ಟರ್ ಯಾವಾಗ್ಲೂ ಹಂಗೆ ಅಂತ ಹೇಳ್ತಾರಲ್ಲ ಮನೋಜ್ ಗೌಡ, ನಾನು ಮನೋಜ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸೊ ಒಟ್ಟಾರೆ
ನಾವೆಲ್ಲರೂ ಕೂಡ ಜೊತೆನಲ್ಲಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ನೀವಿವತ್ತು ಜೊತೆಗೆ ಸಹಕರಿಸ್ತಾ ಇದ್ದೀರಾ. ದಯಮಾಡಿ ಇಂತಹ ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಎಲ್ಲರೂ ನೋಡೋ ಅಂತ ಆಗ್ಲಿ ಅನ್ನೋದಕ್ಕೆ ನಿಮ್ ಸಹಕಾರ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿ ನಾವೀಗ ಅಪ್ಪು ಸರ್ ಅವರ ಭಾವಚಿತ್ರಕ್ಕೆ ಅಂದ್ರೆ ಒಂದು ದೀಪ ಹಚ್ಚಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇವೆ. ಪುಷ್ಪ ನಮನವನ್ನ ಮಾಡ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ. ಸರ್ ಮಂಜು ಸರ್, ನೀವು ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅವರ ಪುಣ್ಯಸ್ಮರಣೆಯಲ್ಲಿ ನಾವು ಒಂದು ಹಾಡನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದು ಕಣ್ಣಿನ ದಾನಕ್ಕೆ ಪ್ರೇರಣೆಯಾಗಿ ಆಮೇಲೆ ಪೂರಕವಾಗಿದೆ. ಆದ್ದರಿಂದ ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಶ್ರದ್ಧಾಂಜಲಿ ಸಮಯದಲ್ಲಿ ಇಂಥ ಒಂದು ಹಾಡನ್ನ ಈಗ ನಾವು ಅನಾವರಣ ಮಾಡ್ತಾ ಇದ್ದೇವೆ. ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂತಹ ಅಕ್ಷಿ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಎಲ್ಲ ನಿರ್ದೇಶಕರ ತಂಡ, ನಿರ್ಮಾಪಕರ ತಂಡ ಹಾಗೂ ಆರ್ಟಿಸ್ಟ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿಯಾಗಿ ಈ ಒಂದು ಅಕ್ಷಿ ಸಿನಿಮಾಗೆ ಪತ್ರಿಕೋದ್ಯಮದ ಹಿರಿಯರು ಮತ್ತು ಬಹಳಷ್ಟು ಜನ ಬಂದಿದ್ದೀರಾ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಚಿತ್ರದ ಬಗ್ಗೆ ನಾನು ಏತಕ್ಕೆ ನಾನು ಪ್ರೆಸ್ ಮೀಟ್ ಎಷ್ಟೋ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಇದಕ್ಕೊಂದು ಪ್ರೆಸ್ ಮೀಟು ಕೂಡ ನಾನೇ ಬರ್ತೀನಪ್ಪ ಅಂತ ಇವ್ರ ಹತ್ರ ನಾನೇ ಕೇಳ್ಕೊಂಡೆ ಆ್ಯಕ್ಚುಲಿ ಅವತ್ತಿನ ದಿನ. ಇಲ್ಲ ಸರ್, ನೀವು ಬಂದರೆ ಭಾಳ ಹೆಲ್ಪ್ ಆಗುತ್ತೆ ನಮಗೆ ಅಂದರು. ಈ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂತು ಅಂತ ಬಂದು ಇವರು ನನಗೆ ಹೇಳಿದಾಗ, ಹೌದಾ, ನಾನು ಈ ಥರದ ಒಂದು ಸಿನಿಮಾ ತಯಾರಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಇದುವರೆಗೂ ತಯಾರಿಸೋದಕ್ಕೆ ನನಗೆ ಸರಿಯಾದ ಸ್ಕ್ರಿಪ್ಟ್ ಸಿಗಲಿಲ್ಲ, ನೀವು ಮಾಡಿದ್ದೀರಾ, ಒಂದು ಸಲ ಸಿನಿಮಾ ನೋಡೋಣ ಅಂತ ಹೇಳಿದೆ. ಅವ್ರ ಸಿನಿಮಾ ನೋಡಬೇಕು ಅಂತೇಳಿ ಮಾತುಕತೆ ಮಾಡಿಕೊಂಡು ಎಲ್ಲಿ ನೋಡೋದು ಏನು ಎತ್ತ ಅಂತ ಹೇಳ್ತಾ ಇದ್ದಂಥ ಸಮಯದಲ್ಲೇ ನಮಗೆ ರಾಜ್ಯಕ್ಕೆ ಆದಂಥ ಒಂದು ಆಘಾತಕಾರ ಸುದ್ದಿ ತಿಳಿದು ಭಾಳ ನೋವಾಯಿತು. ಅದಾದ ನಂತರ ಒಂದು ಮೂರು ನಾಲ್ಕು ದಿನಗಳು ಬಿಟ್ಟು ನಾವು ಈ ಸಿನಿಮಾ ನೋಡಿದ್ವಿ. ಆ ಸಿನಿಮಾ ನೋಡ್ತಾ ಇದ್ದಾಗ ನನಗೆ ಸಿನಿಮಾ ಎಷ್ಟು ಗ್ರಿಪ್ಪಿಂಗ್ ಆಗಿ ಮಾಡಿದ್ದಾರೆ ಅನ್ನೋದ್ರ ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಹಂತಂತವಾಗೂ ನನಗೆ ರಾಜ್ಕುಮಾರ್ ಅವರಾಗಲಿ ಇಲ್ಲ ಪುನೀತ್ ಅವರಾಗಲಿ ಕಾಣಿಸ್ತಾನೆ ಹೋದರು. ಯಾಕಂದರೆ ನಾವು ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಅಸಂಖ್ಯಾತ ಜನರು ಬಂದು ನೋಡ್ತಾ ಇದ್ದಂಥದ್ದು ಟಿ ವಿ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದಂಥದ್ದು, ಅದೇ ಅವರ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಇದ್ದಂಥ ಒಂದು ಜಾಗಕ್ಕೆ, ಅದರ ನಂತರ ಕೂಡ ಎಷ್ಟು ಅಸಂಖ್ಯಾತ ಜನರು ಬರ್ತಾಯಿದ್ರು ಹೋಗ್ತಾಯಿದ್ರು, ಅವ್ರ ಮೇಲೆ ಎಷ್ಟು ಅಪಾರವಾದ ಒಂದು ಪ್ರೀತಿ ಇಟ್ಟಿದ್ರು ಕನ್ನಡಾಭಿಮಾನಿಗಳು, ಕರ್ನಾಟಕ ರಾಜ್ಯದ ಜನತೆ. ಅದರ ಉದ್ದೇಶ ಏನು ಪುನೀತ್ ರಾಜ್ಕುಮಾರ್ದಾಗಲಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಾಗಲಿ ಇತ್ತು, ಅದನ್ನೇ ಈ ಸಿನಿಮಾಲ್ ಕೂಡ ಇಟ್ಟಿದ್ದಾರೆ. ಒಂದು ನೇತ್ರದಾನದ ಬಗ್ಗೆ, ಒಂದು ಮಗು ಒಂದು ನೇತ್ರದಾನದ ಬಗ್ಗೆ ಎಷ್ಟು ಪ್ರಯತ್ನ ಪಡ್ತಾನೆ ಏನು ಎತ್ತ, ಆ ಒಂದು ಮಗು ಪ್ರಯತ್ನ ಪಡೋದನ್ನ ಪುನೀತ್ ರಾಜ್ಕುಮಾರ್ ಅವರು ಒಂದು ನೇತ್ರದಾನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಾನು ಪತ್ರಿಕೆಗಳಲ್ಲಿ ಓದ್ದೆ. 20 ವರ್ಷಗಳಲ್ಲಿ ಬರ್ತಾ ಇದ್ದಂತಷ್ಟು ನೇತ್ರದಾನ 20 ದಿನದಲ್ಲಿ ಬಂದಿದೆ ಅಂತ ಬಹಳ ಸಂತೋಷ ಆಯಿತು. ನಾನು ಇವತ್ತು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಈ ಸಿನಿಮಾ ನೋಡಿದ ನಂತರ ನನ್ನ ಜೊತೆ ಸೈಯದ್ ಸಲಾಮು ಮತ್ತು ವೀರಕಪುತ್ರ ಶ್ರೀನಿವಾಸು, ನನ್ನ ಒಬ್ಬ ಮಗ ಬಂದಿದ್ದ, ಅವನೀಗ ಫಸ್ಟ್ ಇಯರ್ ಬಿಕಾಮಲ್ಲಿದ್ದಾನೆ, ನೋಡ್ತಾ ಇದ್ದಂಗೆ ಹೊರಗಡೆ ಬಂದು ಕಾರಲ್ಲಿ ಕುತ್ಕೊಂಡು ಅವನೊಂದು ಮಾತು ಹೇಳ್ದ, ಡ್ಯಾಡಿ ಐ ವಾಂಟ್ ಟು ಡೊನೇಟ್ ಮೈ ಐಸ್ ಅಂತಂದ. ನಿಜವಾಗ್ಲೂ ನನಗೆ ನನ್ನ ಮಗ ಹೇಳಿದ್ ನೋಡಿ ಈ ಸಿನಿಮಾದಲ್ಲಿ ಇವ್ರಿಗೊಂದು ಮಾತು ಹೇಳಿದೆ, ಖಂಡಿತ ಪುನೀತ್ ಅವರು ಮಾಡಿದಂಥ ಒಂದು ಸೇವೆಗೆ ಎಷ್ಟೋ ಜನ ನೇತ್ರದಾನ ಮಾಡಿದ್ದಾರೆ. ಈ ಸಿನಿಮಾ ಥಿಯೇಟರ್ನಿಂದ ಹೊರಗಡೆ ಬಂದಂಥ ಸಮಯದಲ್ಲಿ ಎಷ್ಟೋ ಜನಕ್ಕೆ ಆ ಮೊಮೆಂಟ್ರಿ ಅನ್ಕೊಳ್ತಾರೆ ನಾನು ದಾನ ಮಾಡಬೇಕು ಅಂತ, ಬಟ್ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಸಮಯದ ಅಭಾವ, ಇಲ್ಲ ಮರ್ತೋಗ್ತಾರೆ ಒಂದು ದಿನ ಆದಮೇಲೆ. ನೀವು ಅಲ್ಲೇ ಒಂದು ವ್ಯವಸ್ಥೆ ಮಾಡಿ, ಯಾರ್ಯಾರಿಗೆ ಮನಸ್ಸಿಗೆ ಆ ಸಿನಿಮಾ ನೋಡ್ತಾ ಇದ್ದಂಗೆ ಹೊರಗಡೆ ಬಂದಾಗ ಆ ಫಸ್ಟ್ ಏನು ಇಂಪ್ರೆಷನ್ ಅಂತೀವಿ, ಅಲ್ಲೇ ಏನಾದರೂ ಒಂದು ನೇತ್ರದಾನ ಮಾಡೋದಕ್ಕೊಂದು ವ್ಯವಸ್ಥೆ ಮಾಡಿ. ಖಂಡಿತ ನೀವು ಮಾಡಿರೋಂಥ ಸಿನಿಮಾ ಒಳ್ಳೆ ಸಿನಿಮಾ ಇದೆ, ಆಮೇಲೆ ಇದರ ಉದ್ದೇಶ ಕೂಡ ಈಡೇರಬೇಕು. ನಾನು ಹೋಗಿರೋ ರೀಸನೇ ಬೇರೆ ಇತ್ತು, ಆದರೆ ಫಿಲ್ಮ್ ನೋಡಿದ ಮೇಲೆ ನಮ್ಮ ಮನಸ್ಸೇ ತುಂಬ ಚೇಂಜ್ ಆಗೋಯಿತು. ನಾವೇನಾದರೂ ಈ ಲೋಕಕ್ಕೆ ಬಂದು ನಾವು ಸ್ವಂತಕ್ಕೆ ನಾವು ಪ್ರಯಾಸಪಟ್ಟು ಬದುಕಿದ್ದೇವೆ ಅಷ್ಟೋ, ನಮ್ಮಿಂದ ಒಂದು ಇನ್ನೊಬ್ಬರಿಗೆ ಅಥವಾ ಒಂದು ಸೊಸೈಟಿಗೆ ಏನು ನಾವು ಮಾಡಿಲ್ಲ, ಇದಾದರೂ ಮಾಡಬೇಕು ಅಂತ ಮನಸ್ಸು ಬಂದುಬಿಡ್ತು. ಕೆಲವು ಸೀನ್ಸ್ ಅಂತೂ ನೋಡಿದ ಮೇಲೆ ಅದು ನಮ್ಮ ಅನುಭವ ಹೇಳೋಕ್ಕಾಗಲ್ಲ. ಇದು ಒಂದು ರೆವಲ್ಯೂಷನರಿ ಫಿಲ್ಮ್,
ಮನಸ್ತತ್ವವನ್ನು ಮಾರಿಸಿ ನಾವು ನಮ್ಮಂಥ ಮನುಷ್ಯರಿಗೆ ಏನಾದರೂ ಮಾಡಬೇಕು, ಸೊಸೈಟಿಗೆ ಮಾಡಬೇಕು, ನನ್ನಿಂದನೂ ಒಂದು ಒಳ್ಳೆ ಕಾರ್ಯ ಆಗಿದೆ ಅಂತ ತಿಳ್ಕೋಬೇಕಾದ್ರೆ ಇಂಥ ಫಿಲಮ್ ಬರಬೇಕು. ಈ ಕಾಲದಲ್ಲಿ ಇವಾಗಿರೋ ಸಿಚುವೇಶನಲ್ಲಿ ಬರಬೇಕು. ಇದು ಈ ಸಿನಿಮಾನಿಂದ ಆಲ್ರೆಡಿ ಎಷ್ಟೋ ಚೇಂಜ್ ಬದಲಾವಣೆ ಆಗೋಗ್ಬಿಟ್ಟಿದೆ. ಇವಾಗ ಇನ್ನೂ 10-100 ಮಾಡಬೇಕು, ಎಲ್ಲರ ಮುಂದೆ ಬರಬೇಕು, ಸೊಸೈಟಿಗೆ ನಾವು ಏನಾದರೂ ಅರ್ಪಣೆ ಮಾಡಬೇಕು ಅಂತ ಇದು ಒಂದು ಥೀಮ್ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಫಿಲ್ಮ್ಗೆ ಪ್ರೋತ್ಸಾಹ ಕೊಟ್ಟು ಸಕ್ಸಸ್ ಆಗಬೇಕು ಅಂತ, ಸಕ್ಸಸ್ ಮಾಡಿಸ್ಬೇಕು, ಇದು ಎಲ್ಲರೂ ರೀಚ್ ಆಗಬೇಕು, ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮ ಎಲ್ಲ ಕಡೆನೂ ಇದು ವ್ಯಾಪಿಸಬೇಕು, ನಮ್ಮಿಂದನೂ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಇದು. ಇಂಥ ಫಿಲ್ಮು ಬರಬೇಕಾದ್ರೆ ತುಂಬ ರೇರಾಗಿ ಬರುತ್ತೆ ಅಷ್ಟೇ, ಅಥವಾ ಎವ್ರಿಡೇ ಲೈಫ್ನಲ್ಲಿ ಇಂಥ ಫಿಲ್ಮ್ ರಿಲೀಸ್ ಆಗೋದು ಅಸಾಧ್ಯ. ಇಷ್ಟು ಬಗ್ಗೆ ಮಾತ್ರ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ರಿಲೀಸ್ ಆದಂತ ಸಾಂಗ್ ನೋಡಿದ್ರಿ ನೀವು, ಅಂದ್ರೆ ಈ ಚಿತ್ರಕ್ಕೆ ಬೇಕಾಗಿರೋ ರೀತಿಯಲ್ಲಿ ಮಾತ್ರ ಸಾಂಗ್ ಗಳನ್ನ ನಾವು ಕಂಪೋಸ್ ಮಾಡಿರುವಂತದ್ದು. ಅಂದ್ರೆ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಈ ಚಿತ್ರದ ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತು, ಅಂದ್ರೆ ಅನಾವಶ್ಯಕವಾಗಿ ನಾವೆಲ್ಲ ಈ ಸಬ್ಜೆಕ್ಟ್ ಅನ್ನ ಹೇಳಬೇಕು ಅಂತ ಎಲ್ಲೂ ತುರ್ಕಿಲ್ಲ. ಸಾಂಗ್ಸ್ ನ ಇರೋದೇ 3 ಸಾಂಗು, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ 2 ಸಾಂಗ್ ಲಾಂಚ್ ಮಾಡಿದ್ವಿ. ಒಂದು SPB ಅವ್ರು ಹಾಡಿತ್ತು ಕನ್ನಡದ ಕೆಲವು ಕೊನೆಯ ಗೀತೆಗಳಲ್ಲಿ ನಮ್ಮ ಚಿತ್ರದಲ್ಲಿ ಹಾಡಿದಂತ ಒಂದು ಗೀತೆ ಕೂಡ. ಇವತ್ತು ಹಾಡಿದಂತ ಗೀತೆ ಮಾನಸ ಹೊಳ್ಳ ಅವ್ರು ಹಾಡಿರೋದು, ಜೊತೆಗೆ ಕೋರಸ್ ನಲ್ಲಿ ಇನ್ನು 2 ಸಿಂಗರ್ಸ್ ಹಾಡಿದ್ರು. ಮನೋಜ್ ಅವರು ಅಂದ್ರೆ ಡೈರೆಕ್ಟರ್ ಆದ ಸಾಂಗ್ ಬರೆದಿದ್ದು. ಸೊ ಕಂಪೋಸಿಷನ್ ನಂದು. ಅಂದ್ರೆ ಈ ಸಾಂಗ್ ಕೇಳ್ತಾ ಇದ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಅನ್ನಿಸ್ಬೇಕು, ಹೌದಪ್ಪ ನನ್ನ ಬದುಕಿನಲ್ಲಿ ನಾನೇನೋ ತಪ್ಪು ಮಾಡಿದೀನಿ, ಆದ್ರೆ ಅದನ್ನ ಸರಿಪಡಿಸ್ಕೊಳ್ಬೇಕು, ನಾವು ಸತ್ತು ಮಣ್ಣಾಗೋದಕ್ಕಿಂತ ಅಥವಾ ಸುಟ್ಟು ಹೋಗೋದಕ್ಕಿಂತ ಇನ್ನೊಂದಷ್ಟು ಜನಕ್ಕೆ ಬೆಳಕಾಗೋಣ ಅನ್ನೋಂತ ಉದ್ದೇಶ ನಾವೇನ್ ಇಟ್ಕೊಂಡಿದ್ವಿ. ಅಂಡ್ ಮಂಜು ಸರ್ ಹೇಳ್ತಾ ಇದ್ದಂಗೆ ಪುನೀತ್ ಸರ್ ಇಲ್ಲ ಅಂದ್ಮೇಲೆ ಆದಂತ ಬೇರೆ ಬೇರೆ ಬದಲಾವಣೆಗಳು ನೋಡ್ತಾ ಇರೋದು, ಸ್ವಯಂ ಪ್ರೇರಿತರಾಗಿ ನೇತ್ರದಾನ ಮಾಡಿದ್ದು, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ಸ್ಪಿರೇಷನ್ ಅಲ್ಲೇ ಈ ಸಿನಿಮಾ ಮಾಡಿರೋದು ಅಂತ ನಾವೀಗ ಹೇಳ್ತಾನೆ ಬಂದಿದೀವಿ. ಹಾಗಾಗಿ ನಮ್ಮ ಉದ್ದೇಶನೇ ಅದಿದ್ದೇನಂತ ಹೇಳಿದ್ರೆ, ಒಂದ್ ಸಿನಿಮಾ ಮಾಡಿದಾಗ ನಾವು ಹಾಕಿ ದುಡ್ಡು ಬರಬೇಕು ಒಬ್ಬ ಪ್ರೊಡ್ಯೂಸರ್ ಆಗಿ. ಅಪಾರ್ಟ್ ಫ್ರಮ್ ದಟ್, ನಾವು ಈ ಸಿನಿಮಾದ ಉದ್ದೇಶ ಮುಟ್ಟಬೇಕು ಅಂತ ಹೇಳಿದ್ರೆ ಆದಷ್ಟು ಜನ ನೇತ್ರದಾನ ಮಾಡಬೇಕು ಅನ್ನೋಂತ ಉದ್ದೇಶ. ಹಾಗಾಗಿ ಈಗ ಮತ್ತೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗಿದೆ, ಯಾಕಂದ್ರೆ ಪುನೀತ್ ಸಾರು ನಮ್ ಸಿನಿಮಾ ನೋಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಪಟ್ಟಿದ್ದು. ಪ್ರೈವೇಟ್ ಲಿಂಕ್ ಕೊಟ್ಟಿದ್ವಿ, ಅವ್ರು ನೋಡಿದಾರೆ ಅಂತ ನಾನು ಮತ್ತೆ ಮತ್ತೆ ಅದನ್ನ ನನಗೆ ಅನಿಸ್ತಾನೆ ಇದೆ ಮನಸ್ಸು. ಯಾಕಂದ್ರೆ ಈಗ ನಾವು ಅವ್ರು ಯಾರ ಮನೆಯವ್ರನ್ನ ಕೇಳೋಕ್ಕೂ ಸಾಧ್ಯನೇ ಇಲ್ಲ. ಅಶ್ವಿನಿ ಮೇಡಮ್ನ ಕೇಳಿದ್ರೆ ಬಹುಶಃ ಗೊತ್ತಾಗುತ್ತೆ, ಆದ್ರೆ ಈ ಪರಿಸ್ಥಿತಿಲಿ ಅವ್ರನ್ನ ಮಾತಾಡ್ಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವ್ದೋ ಒಂದು ಸೆನ್ಸ್ ಹೇಳ್ತಾ ಇದೆ, ಖಂಡಿತ ಪುನೀತ್ ಸಾರು ನೋಡಿದಾರೆ ಈ ಸಿನಿಮಾ ಅಂತ. ಇಲ್ಲ ಅಂದ್ರೂ ಅವ್ರು ಕೊಟ್ಟಿರೋ ಕಣ್ಣುಗಳಿದೆಯಲ್ಲ, ಅವರು ಆ ಕಣ್ಣುಗಳಿಂದ ಸಿನಿಮಾ ನೋಡ್ತಾರೆ ಅನ್ನೋಂತ ಭರವಸೆ ಇದೆ. ಜೊತೆಗೆ ಈ ಹಾಡನ್ನ PRK ಆಡಿಯೋ ಇಂದ ನಾವು ಲಾಂಚ್ ಮಾಡಿದೀವಿ. ನಮ್ಗೆ ಎಲ್ಲಾ ರೀತಿಯಿಂದನೂ ಅಂದ್ರೆ ತುಂಬಾ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಆದ್ರೆ ಥಿಯೇಟರ್ಗೆ ಬರ್ತಾ ಇರೋದ್ರಿಂದ, ಈಗ ಮಂಜು ಸರ್ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಖಂಡಿತ ನಮ್ಗೆ ಥಿಯೇಟರ್ಸ್ ನವರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಮಾಧ್ಯಮದವರು ನೀವು ಸಹಕಾರ ಮಾಡಿದ್ರೆ ಖಂಡಿತ ಇನ್ನ ದೊಡ್ಡ ಮಟ್ಟದ ರೀಚ್ ಆಗುತ್ತೆ. ಎಲ್ರಿಗೂ ಇದು ತಲುಪಿದ್ರೆ ಸಿನಿಮಾ ನೋಡಿ ಹೊರಗಡೆ ಬರ್ತಾ ಇದ್ದಂಗೆ ನಾವು ಹೇಳೋದೇ ಬೇಕಿಲ್ಲ, ನಾನು ನೇತ್ರದಾನ ಮಾಡ್ತೀನಿ ಅಂತ ಹೇಳುವಂತ ಒಂದು ಕಾನ್ಫಿಡೆನ್ಸ್ ಸಿನಿಮಾದಲ್ಲಿದೆ. ಅದನ್ನ ಈಗ ನೋಡಿದವ್ರು ಎಲ್ಲರೂ ಮಾಡಿದ್ದಾರೆ. ಅಂಡ್ ಪ್ಲಸ್ ತುಂಬಾ ಜನ ಈಗ ಆಲ್ರೆಡಿ ನಮ್ಗೆ ಅಂದ್ರೆ ಕೆಲವು ಶೋಸ್ಗಳನ್ನ ನಾವು ಆರ್ಗನೈಸ್ ಮಾಡಿದಾಗ ಸ್ವಯಂ ಪ್ರೇರಿತರಾಗಿ ನಮಗೆ ಆಲ್ರೆಡಿ ಡೊನೇಟ್ ಮಾಡಿರುವಂತ ಫಾರ್ಮ್ಸ್ ನಮ್ಮ ಹತ್ರ ಇದೆ. ಬಟ್ ಒಟ್ಟಾರೆ ಒಂದು ದೊಡ್ಡ ಪ್ರಮಾಣದ ಐ ಡೊನೇಷನ್ ಫಾರ್ಮ್ಸ್ ಗಳನ್ನ ನಾವು ಸದ್ಯದಲ್ಲೇ ಅದನ್ನು ಕೂಡ ಮಾಧ್ಯಮದ ಮುಖಾಂತರ ನಾವು ತಲುಪಿಸೋರಿದ್ದೇವೆ. ಹಾಗಾಗಿ ಇವತ್ತು ಇಷ್ಟೆಲ್ಲ ಬಂದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮಂಜು ಸರ್ ನಿಮಗೂ ಕೂಡ, ಅಂದ್ರೆ ನಿಮ್ಗೆ ಜಾಕ್ ಅಂತ ಅದ್ರ ಜೊತೆಗೆ ಯಾಕೆ ಸೇರ್ಕೊಂಡಿದ್ದು ನನಗೆ ಗೊತ್ತಿಲ್ಲ, ನಾನು ಮಾತಾಡ್ತೀನಿ. ಆದ್ರೆ ಒಂದ್ ರೀತಿ ನಾವು ಅಂದ್ರೆ ಜಾಕ್ ಹಾಕಿದ್ರೆ ಮೇಲ್ ಹೋಗತ್ತೆ ಅಂತ ಹೇಳಿ ಅನ್ನೋ ನಂಬಿಕೆ ಇದೆ ಅಲ್ವಾ. ಅದಕ್ಕೆ ನಮ್ಮ ಸಿನಿಮಾಗ್ ನೀವು ಜೊತೆಗೆ ಬಂದಿರೋದ್ರಿಂದ ಸೊ ಆ ಸಿನಿಮಾ ಖಂಡಿತ ಮೇಲ್ ಹೋಗತ್ತೆ ಅನ್ನೋಂತ ಭರವಸೆ ಇದೆ ಸರ್. ನಿಮ್ಮ ಸಂಪೂರ್ಣವಾದ ಸಪೋರ್ಟ್ ನೀಡಿ ಅಂತ ನಾವು ಕೇಳ್ಕೊಳ್ತೀವಿ. ಅಂದ್ರೆ ಪರ್ಸನಲ್ ಆಗಿ ಇನ್ನೊಂದ್ಸಲ ಕೇಳ್ಕೊಳ್ತಾ ಇದೀನಿ ಮಾಧ್ಯಮದವ್ರ ಮುಖಾಂತರ. ಯೂಶುವಲಿ ಬ್ಲಡ್ ಡೊನೇಷನ್ ಅಂದ್ರೆ ಒಂದು ಕ್ಯಾಂಪ್ ನಡೆಸ್ತಾರೆ, ಅಲ್ಲಿ ಹೋಗ್ತೀವಿ, ಬ್ಲಡ್ ಕೊಡ್ತೀವಿ, ಹೊರಡ್ತಾ ಇರ್ತೀವಿ, ಆ ಬ್ಲಡ್ ಯಾರೋ ಒಬ್ಬರಿಗೆ ಉಪಯೋಗ ಆಗುತ್ತೆ. ಆದ್ರೆ ಐ ಡೊನೇಷನ್ ಅಂದ್ರೆ ಇನ್ ಸ್ವಲ್ಪ ಲೆಂಗ್ತಿ ಪ್ರೋಸೆಸ್ ಇದೆ. ಈಗ ನಾವು ಫಾರ್ಮ್ ಫಿಲ್ ಮಾಡ್ಬಿಟ್ಟು ಹಾಸ್ಪಿಟಲ್ ಸಬ್ಮಿಟ್ ಮಾಡಿದ್ವಿ, ಆದ್ರೆ ಅದು ಅದಾದ್ಮೇಲೆ ಅವ್ರೊಂದು ಕಾರ್ಡ್ ಕೊಟ್ರು, ಆ ಕಾರ್ಡ್ ನ ನಾವು ಫೇಸ್ಬುಕ್ ಅಲ್ಲಿ ಅಲ್ಲೋ ಇಲ್ಲೋ ಹಾಕಿ ಪೋಸ್ಟ್ ಮಾಡಿದ್ವಿ, ನಾನು ಡೊನೇಟ್ ಮಾಡ್ಬಿಟ್ಟಿದೀನಿ ಅಂತ ಹೆಗಲು ತಟ್ಕೊಳ್ಳೋದಲ್ಲ. ನಮ್ಮ ಚಿತ್ರದಲ್ಲಿ ಹೇಳಿರೋದೇ ಈ ವಿಷಯ. ಆಕ್ಚುಲಿ ಐ ಡೊನೇಟ್ ಮಾಡೋದ್ರ ಜೊತೆಗೆ ಆ ಸಮಯದಲ್ಲಿ ಅಂದ್ರೆ ಅಂತ ಏನಾದ್ರೂ ಅನಾಹುತ ಅಥವಾ ಆತರ ಕಾರ್ಯ ತೀರೋಗಿದ್ದಾಗ ಆ ಆತ್ಮಸ್ಥೈರ್ಯ ಕಲ್ಕೊಳ್ತೇನೆ ವಿತಿನ್ ಸ್ಪ್ಯಾನ್ ಆಫ್ ಸಮ್ ಟೈಮ್ ಇರುತ್ತೆ. ನಮ್ಮ ಚಿತ್ರದಲ್ಲಿ ಎಲ್ಲಾ ವಿಷಯನೂ ನಾವು ಕತೆ ಮೂಲಕ ಹೇಳಿದೀವಿ, ಹಂಚಿದೀವಿ, ಅದನ್ನ ಸ್ಟಿಚ್ ಮಾಡಿದೀವಿ ಕತೆಯಲ್ಲೇನೆ, ಎಲ್ಲಾ ಎಜುಕೇಟ್ ಆಗೋ ತರ ಸ್ಟಿಚ್ ಮಾಡಿದೀವಿ ಕತೆ ಮೂಲಕ. ಸೊ ಇರೋ ಲಿಮಿಟೆಡ್ ಟೈಮಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಿ ಡಾಕ್ಟರ್ಗಳ ಕಡೆಯಿಂದ ಆ ಕಂದುಗಳನ್ನ ತಗೊಂಡೋಗಿ
ಹಾಸ್ಪಿಟಲ್ಗೆ ಸೇರಿ ಅದು ಇಬ್ಬರು ಕುರುಡರಿಗೂ ಅಥವಾ ಕುರುಡರಿಗೆ ಬೆಲಕ ಆದಾಗ ಆ ವ್ಯಕ್ತಿ ದಾನ ಮಾಡಿದ ವ್ಯಕ್ತಿ ಆಸೆ ಪೂರೈಸಿದಂಗೆ. ಈ ವಿಷಯದಲ್ಲಿ ನಾನಂತೂ ಹೆಮ್ಮೆಯಿಂದ ಅಂತಲ್ಲ ಇವನು ಡಾಕ್ಟರ್ ರಾಜ್ ಕುಟುಂಬದವ್ರಿಗೆ ನಾವು ಫಸ್ಟ್ ಇದನ್ನ ಸಲ್ಲಬೇಕು ಅನಿಸ್ತದೆ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ನಮ್ಮ ಪುನೀತ್ ಸರ್ ಆಗ್ಲಿ, ಅಪ್ಪು ಸರ್ ವಿಚಾರದಲ್ಲಿ ಅವರು ಆ ಸಮಯದಲ್ಲೂ ಸಹ ಅಷ್ಟು ಅಭಿಮಾನಿಗಳ ಕೋಲಾಟದಲ್ಲಿ ಅಥವಾ ಅವರ ಅವರ ಚಿಲ್ಲಾ ಮೀನ ನೋವಲ್ಲಿ ಅಷ್ಟು ಅಭಿಮಾನಿಗಳು ನೋವಲ್ಲಿದ್ದಾರೆ, ಅವರು ನೋವಲ್ಲಿದ್ರೂ ಸಹ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಿ ಆ ಕಣ್ಣುಗಳನ್ನ ಇದು ಮಾಡಿದಾರೆ ಅಂದ್ರೆ ಅದು ಒಂದ್ ಕಡೆ ಸ್ಫೂರ್ತಿನೂ ಆಗ್ತಿದೆ. ಬರೀ ಅಪ್ಪು ಸರ್ ರಾಜ್ಕುಮಾರ್ ಸರ್ ಡೊನೇಟ್ ಮಾಡಿದಾರ ಅನ್ನೋದು ಒಂದೇ ಸ್ಫೂರ್ತಿ ಅಲ್ಲ, ಅವ್ರ ಕುಟುಂಬದವರು ಆ ಸಮಯಕ್ಕೆ ರೆಸ್ಪಾಂಡ್ ಮಾಡಿರೋ ವೇ ಏನಿದೆ, ಪದ್ಧತಿ ಏನಿದೆ, ಅದನ್ನು ಸಹ ಸ್ಫೂರ್ತಿ ಆಗಬೇಕು ಜನಕ್ಕೆ ಅನ್ನೋದು ನನ್ನ ಭಾವನೆ. ಈಗ ಈ ಸಿನಿಮಾನ ಡಿಸೆಂಬರ್ 3 ರಿಲೀಸ್ ಮಾಡ್ತಾ ಇದೀವಿ. ನಾನು ಹೇಳೋದು ಏನಂತಂತಂದ್ರೆ, ಈಗ ಈ ತರ ರಾಷ್ಟ್ರ ಪ್ರಶಸ್ತಿ ಬಂದಿರುವಂತ ಸಿನಿಮಾಗಳು, ನ್ಯಾಷನಲ್ ಅವಾರ್ಡ್ ಸಿನಿಮಾಗಳು ನಮ್ಮಲ್ಲಿ ನಿಜವಾಗ್ಲೂ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಅದ ಜನರುಗಳಿಗೆ ಮುಟ್ಟೋದು ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಸಿನಿಮಾ, ಯಾಕೆಂತಂದ್ರೆ ನಾನೊಬ್ಬ ನಿರ್ದೇಶಕನಾಗಿ ಈ ಸಿನಿಮಾ ಮಾಡಿ ಈ ಸಿನಿಮಾ ಔಟ್ಪುಟ್ ಬಂದ್ಮೇಲೂ ಕೂಡ ನಿರ್ಮಾಪಕರಿಗೆ ಇಲ್ಲ ಈ ಸಿನಿಮಾ ನೀವು ದೊಡ್ಡದಾಗಿ ರಿಲೀಸ್ ಮಾಡಬೇಡಿ ಅಂತ ನಾನೊಬ್ಬ ನಿರ್ದೇಶಕನಾಗಿ ಕೂಡ ಕೇಳ್ಕೊಂಡಿದ್ದೆ. ಯಾಕಂತಂದ್ರೆ ಇವತ್ತು ಪ್ರತಿ ವಿಷಯದಲ್ಲೂ ಏನೋ ಒಂದು ರಿಲೀಸ್ ಮಾಡ್ತೀವಿ ಅಂತ ಬಂದಾಗ ಹಣ ಅನ್ನೋದು ತುಂಬಾ ಖರ್ಚಾಗತ್ತೆ. ಸೊ ಇಷ್ಟೆಲ್ಲ ಖರ್ಚು ಮಾಡ್ಕೋಬೇಡಿ, ಬಿಕಾಸ್ ಥಿಯೇಟರ್ಗೆ ಜನ ಬರೋದಿಲ್ಲ, ಥಿಯೇಟರ್ಸ್ ಒಳ್ಳೆ ಥಿಯೇಟರ್ಗಳು ಸಿಗೋದಿಲ್ಲ, ನ್ಯಾಷನಲ್ ಈ ತರ ಒಂದು ಅವಾರ್ಡ್ ಬರೋ ಸಿನಿಮಾಗಳಿಗೆ ಒಳ್ಳೆ ಥಿಯೇಟರ್ಗಳನ್ನ ಕೊಡೋದಿಲ್ಲ ಬೇಡ ಅಂತೆಲ್ಲ ನಾನು ತುಂಬಾ ಫೈಟ್ ಮಾಡಿದ್ರು ಕೂಡ ನಿರ್ಮಾಪಕರು ನಮ್ಮ ಶ್ರೀನಿವಾಸ್ ಅವರು, ದೇವೇಂದ್ರ ಸರ್, ಗುಪ್ತ ಸರ್ ಎಲ್ಲ ನೋಡಿ ಸಿನಿಮಾ ನೋಡಿ, ಸಿನಿಮಾ ತುಂಬಾ ಚೆನ್ನಾಗಿದೆ, ಯಾಕೆ ನೀನ್ ಫೈಟ್ ಮಾಡ್ತೀಯಾ, ನಾವೇನೋ ಮಾಡ್ಕೊಳ್ತೀವಿ, ನಿನ್ ಕೆಲಸ ನೀನ್ ಮಾಡಿದ್ಯಾ ಅಲ್ವಾ, ಸಿನಿಮಾ ಮಾಡಿದ್ಯಾ ತಾನೆ, ನಾವು ನೋಡ್ಕೊಳ್ತೀವಿ, ನೀನ್ ಯಾಕೆ ತಲೆ ಕಳ್ಸ್ಕೊಳ್ತೀಯ, ದುಡ್ಡಿನ ಬಗ್ಗೆ ತಲೆ ಕಳ್ಸ್ಕೊಬೇಡ ಅಂತ ಹೇಳಿ ಅವ್ರು ಇನಿಷಿಯೇಷನ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಮಂಜು ಸರ್ ಸಪೋರ್ಟ್ ಮಾಡ್ತಾ ಇದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಏನಂತಂದ್ರೆ ಇವ್ರ ನಂಬಿಕೆಗಳು ನಿಮ್ಮ ಏನು ಮಾಧ್ಯಮದವರ ಸಹಕಾರದಿಂದ, ಜೊತೆಗೆ ಆಡಿಯನ್ಸ್ ಬಂದು ಸಿನಿಮಾ ನೋಡೋದ್ರ ಮುಖಾಂತರ, ಇದರಿಂದ ನನಗೆ ಅಂತಲ್ಲ ಈ ತರದ ಒಂದು ಒಳ್ಳೆ ಕಂಟೆಂಟ್ ಬರುವಂತ ಇನ್ನೊಂದಷ್ಟು ಸಿನಿಮಾಗಳಿಗೆ, ಇನ್ನೊಂದಷ್ಟು ನಿರ್ದೇಶಕರಿಗೆ ಅಥವಾ ಒಳ್ಳೆ ಕಂಟೆಂಟ್ ಇಟ್ಟು ಸಿನಿಮಾ ಮಾಡಬೇಕು ಅನ್ನೋ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಮ್ಮ ಸಿನಿಮಾಗೆ ಕಮರ್ಷಿಯಲ್ ಆಗಿ ಹೆಲ್ಪ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದಷ್ಟು ಜನರಿಗೆ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಮಾಡೋಣ ಅನ್ನೋ ನಂಬಿಕೆ ಬರುತ್ತೆ. ಜೊತೆಗೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಜನ ಬಂದು ನೋಡಿ ನಮ್ಗೇನೋ ಕಮರ್ಷಿಯಲ್ ಆದಾಯ ಆಗೋದು ಇಂಪಾರ್ಟೆಂಟ್ ಅಲ್ಲ, ಈ ಸಿನಿಮಾ ಎಲ್ರಿಗೂ ತಲುಪಬೇಕು ಅನ್ನೋದು ನಮ್ಮ ಆಸೆ. ಸೊ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ, ಒಂದು ಒಳ್ಳೆ ಕಂಟೆಂಟ್ ಇಟ್ಟು ಸಿನಿಮಾ ಮಾಡಿದೀವಿ, ದಯವಿಟ್ಟು ಈ ಸಿನಿಮಾನ ಎಲ್ರಿಗೂ ತಲುಪಿಸೋ ಪ್ರಯತ್ನ ಮಾಡೋಣ. ಜೊತೆಗೆ ಇನ್ನೊಂದಷ್ಟು ಜನರಿಗೆ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ನಡೆಯೋದ್ರಿಂದ ಇನ್ನೊಂದಷ್ಟು ಜನರಿಗೆ ಒಳ್ಳೆ ಕಂಟೆಂಟ್ಗಳಿಟ್ಟು ಸಿನಿಮಾ ಮಾಡ್ಲಿಕ್ಕೆ ನಿರ್ಮಾಪಕರು ಮುಂದೆ ಬರ್ತಾರೆ. ನಿರ್ಮಾಪಕರು ಮುಂದೆ ಬಂದಾಗ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಹಿಡ್ಕೊಂಡು 4-6 ವರ್ಷಗಳಿಂದ ಓಡಾಡ್ತಾ ಇರೋ ಪ್ರೊಡ್ಯೂಸರ್ಗೋಸ್ಕರ ಹುಡುಕ್ತಿರೋ ನಿರ್ದೇಶಕರಿಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಡಿಸೆಂಬರ್ 3 ರಿಲೀಸ್ ಸಿನಿಮಾ ರಿಲೀಸ್ ಆಗ್ತಿದೆ, ಹಾಗೆ ಇವತ್ತು ನೀವು ನೋಡಿದಂತ ಸಾಂಗ್ PRK ಆಡಿಯೋನಲ್ಲಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗ್ತಿದೆ. ದಯವಿಟ್ಟು ನಾನು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಕೇಳ್ಕೊಳ್ಳೋದಿಲ್ಲ.